ಓಂ ನಮೋ ಭಗವತೆ ವಾಸುದೇವಾಯ. ನಿತ್ಯಕ್ಕೊಂದು ವಿಷ್ಣು ನಾಮ. ಇಂದಿನ ನಾಮ ಪದ್ಮನಾಭಃ. ಸರ್ವ ಜಗತ್ತಿಗೂ ಕಾರಣವಾದ ಪದ್ಮವು ಯಾವಾತನ ನಾಭಿಯಲ್ಲಿರುವುದೋ ಆತನೇ ಪದ್ಮನಾಭನು. ಮಹಾಪ್ರಳಯ ಕಾಲದಲ್ಲಿ ವಟಪತ್ರಶಾಹಿಯಾದ ದೇವನು ವಿಲಾಸದಿಂದ ತನ್ನ ನಾಭಿಯಿಂದ ಪದ್ಮವನ್ನು ಹುಟ್ಟಿಸಿದನು. ಆದ್ದರಿಂದಲೇ ಭಗವಂತನು ಪದ್ಮನಾಭ ಎನ್ನಲ್ಪಡುವನು. ಕಮಲದಂತೆ ವೃತ್ತಾಕಾರದ ನಾಭಿಯು ಈತನಿಗಿರುವುದರಿಂದಲೂ ಈತನನ್ನು ಪದ್ಮನಾಭ ಎಂದು ಕರೆಯುವರು. ಪರಮಾತ್ಮನು ಬ್ರಹ್ಮನಿಗೆ ಜನ್ಮಸ್ಥಾನವಾದ ಪದ್ಮವನ್ನು ನಾಭಿಯಲ್ಲಿ ಹೊಂದಿರುವನು. ಆ ಪದ್ಮದ ಮಧ್ಯದಲ್ಲಿರುವ ದಿಂಡಿನಲ್ಲಿ ಇರುವವನಾದ್ದರಿಂದ ಭಗವಂತನನ್ನು ಪದ್ಮನಾಭ ಎನ್ನುವರು. ಇನ್ನೊಂದು ರೀತಿಯಲ್ಲಿ ಅರ್ಥೈಸುವುದಾದರೆ, ಭಕ್ತರ ಹೃದಯ ಪದ್ಮದ ನಡುವೆ ನಾಭಿಯಂತೆ ಬೆಳಗುವುದರಿಂದಲೂ ಈತನನ್ನು ಪದ್ಮನಾಭ ಎನ್ನುವರು. ಆ ಹೃದಯವೆಂಬ ಕಮಲದ ಮಧ್ಯದಲ್ಲಿ ಉಪಾಸನೆ ಮಾಡಲ್ಪಡುವವನು, ಪೂಜಿಸಲ್ಪಡುವವನಾದ್ದರಿಂದ ಪದ್ಮಗರ್ಭ ಎಂದು ಈತನಿಗೆ ಹೆಸರಿದೆ. ಈ ರೀತಿ ಭಕ್ತರ ಹೃದಯ ಪದ್ಮದಲ್ಲಿ ವ್ಯಕ್ತವಾಗುವವನಾದ್ದರಿಂದ ಪರಮಾತ್ಮನನ್ನು ಪದ್ಮನಾಭ, ಪದ್ಮಗರ್ಭ ಎಂದು ಕರೆಯುವರು. ಈ ಭಕ್ತರ ಹೃದಯವಾಸಿಯಾದ ಪರಮಾತ್ಮನು ನಮ್ಮೆಲ್ಲರನ್ನು ಕಾಪಾಡಲಿ ಎಂಬ ಪ್ರಾರ್ಥನೆಯೊಂದಿಗೆ ತಮ್ಮೆಲ್ಲರಿಗೂ ಶುಭೋದಯ, ಶುಭ ದಿನ. ಸರ್ವೇ ಜನಾಃ ಸುಖಿನೋ ಭವಂತು. ಶ್ರೀ ಕೃಷ್ಣಾರ್ಪಣಮಸ್ತು.